ಧಾರವಾಡ ಜಿಲ್ಲೆಯ ನೇಹಾ ಹತ್ಯೆ ಪ್ರಕರಣ ಇಡೀ ರಾಜ್ಯಾದ್ಯಂತ ಚರ್ಚೆ ಆಗ್ತಿದೆ ದೇಶಾದ್ಯಂತ ಕೂಡ ಭಾಳಷ್ಟು ಸುದ್ದಿಗೆ ಗ್ರಾಸ ಆಗಿದೆ ನೇಹಾ ಪ್ರಕರಣಕ್ಕೂ ಮುನ್ನ ಅಂದರೆ ಲೋಕಸಭೆ ಚುನಾವಣೆ ಅನೌನ್ಸ್ ಆದಾಗ ಬಿ ಜೆ ಪಿಯವರು ಫುಲ್ಲು ಸೆಲೆಬ್ರೇಷನ್ ಇದ್ದರು ಬಟ್ ಟಿಕೆಟ್ ಅನೌನ್ಸ್ ಆದಾಗ ಬಿ ಜೆ ಪಿಗೆ ಆತಂಕ ಜಾಸ್ತಿ ಆಗಿತ್ತು ಕಾಂಗ್ರೆಸ್ ಎಲ್ಲವನ್ನೂ ಸರಿ ಮಾಡಿಕೊಂಡು ಹೆಚ್ಚು ಸ್ಥಾನ ಗಳಿಸುವ ಕಡೆ ಮುಂದೆ ಹೋಗ್ತಾಯಿತ್ತು ಟ್ರೆಂಡ್ನ ಪ್ರಕಾರ ಅರಮಗತ್ತದ ಆಟ್ಪಡ್ತಾರಪ್ಪ ಅನ್ನೋ ಲೆಕ್ಕಾಚಾರಗಳಿತ್ತು ಸೊ ನೇಹಾ ಪ್ರಕರಣದ ನಂತರ ಕಾಂಗ್ರೆಸ್ ಭಾಳಷ್ಟು ವಿರೋಧವನ್ನು ಫೇಸ್ ಮಾಡ್ತಾ ಇದೆ ಫೇಸ್ ಮಾಡ್ತಾ ಇದೆ ಮೀನ್ಸ್ ಕಾಂಗ್ರೆಸ್ ಹಿಂದೂಗಳ ವಿರೋಧಿ ಮುಸಲ್ಮಾನರ ಪರ ಅಂತ ಬಿ ಜೆ ಪಿ ಗಂಭೀರವಾದ ಆರೋಪವನ್ನು ಮಾಡ್ತಿದೆ ಜೊತೆಗೆ ಒಂದಷ್ಟು ಪ್ರಕರಣಗಳು ಮೈಸೂರಲ್ಲಿ ನರೇಂದ್ರ ಮೋದಿ ಹಾಡನ್ನು ಬಡೆದ ಹಿನ್ನೆಲೆ ಮುಸಲ್ಮಾನ ಯುವಕರು ಕರ್ಕೊಂಡು ಹೋಗಿ ಹಲ್ಲೆ ಮಾಡಿದಂಥ ಪ್ರಕರಣ ಆರೋಪದ ಪ್ರ ಏನು ಮಾಡಿತ್ತು ಹುಡುಗ ಅದು ಅದಾದಮೇಲೆ ಏನು ಬೆಂಗಳೂರಿನ ನಗರದಲ್ಲಿ ಏನು ಹನುಮಾನ್ ಚಾಲೀಸ ಹಾಕಿದ್ರು ಮತ್ತು ಬೇರೆ ಬೇರೆ ಕಾರಣಕ್ಕೆ ಅಲ್ಲೇ ಮಾಡಿದ್ರು ಅನ್ನೋ ಒಂದು ಘಟನೆಗಳು ಸೊ ಹೀಗೆ ರಾಜ್ಯದ ನಾನಾ ಮೂಲೆಯಲ್ಲಿ ಬೇರೆ ಬೇರೆ ಘಟನೆಗಳು ಕಾಂಗ್ರೆಸ್ ಸರ್ಕಾರದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಅನ್ನೋ ಬಿ ಜೆ ಪಿಯ ಆರೋಪವನ್ನು ಪುಷ್ಟೀಕರಿಸುವಂಥ ಘಟನೆಗಳು ನಡೀತಾ ಇತ್ತು ಇದು ಕಾಂಗ್ರೆಸ್ಗೆ ಬಹುದೊಡ್ಡ ತಲೆನೋವಾಗಿದೆ ನೇಹ ಪ್ರಕರಣ ಲಿಂಗಾಯತ ಸಮುದಾಯಕ್ಕೆ ಸೇರಿದಂಥ ಯುವತಿ ಯಾಕೆ ಫಯಾಜ್ ಮುಸಲ್ಮಾನ ಸಮುದಾಯದ ಫಯಾಜ್ ಪಾಪ ಮುಸಲ್ಮಾನ ಸಮುದಾಯದವರು ದೊಡ್ಡ ಮಟ್ಟಕ್ಕೆ ಇದನ್ನು ಖಂಡಿಸ್ತಾ ಇದ್ದಾರೆ ಅವನ ಪರ ಯಾರು ಒಕಲಾತೋಯಿಸ್ಬಾರ್ದು ಮುಸಲ್ಮಾನರು ಕೂಡ ಅಂತ ಪಪವನ್ನು ಓಡಿಸ್ತಾ ಇದ್ದಾರೆ ಆದರೆ ಕಾಂಗ್ರೆಸ್ ಸರ್ಕಾರದ ಸಚಿವರ ಹೇಳಿಕೆಗಳು ಮತ್ತು ನಡವಳಿಕೆ ಈ ಹಿಂದೆ ಅವರು ನಡೆದು ಬಂದಂಥ ಹಾದಿ ಬಹುತೇಕ ಕಾಂಗ್ರೆಸ್ ಮುಸಲ್ಮಾನರ ಪರ ಬಿ ಜೆ ಪಿಗಳು ಹಿಂದೂಗಳ ಪರ ಅನ್ನೋ ಒಂದು ಟ್ರೆಂಡು ಲೆಕ್ಕಾಚಾರ ಅವರ ನಡವಳಿಕೆಗಳು ನೇಹಾ ಪ್ರಕರಣದ ನಂತರ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಬಹುದೊಡ್ಡ ಒಡೆತವನ್ನು ಕೊಡುವಂಥ ಸಾಧ್ಯತೆ ದಟ್ಟವಾಗಿದೆ ಅದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ಸಿಗರು ಉಕ್ಸಾನ ಪ್ರಕರಣ ಉಡುಪಿಯ ಪ್ರಕರಣ ಆಗೆಲ್ಲೋಗಿದ್ರಿ ಬಿ ಜೆ ಪಿಗರು ಅವತ್ತು ಅಲ್ಪಸಂಖ್ಯಾತ ಹೆಣ್ಮಗು ಆ ಕುಟುಂಬಸ್ಥರ ಅತ್ಯಾದಾಗ ಎಲ್ಲಿ ಹೋಗಿದ್ವಿ ಯಾವತ್ತು ಅಂತ ಕಾಂಗ್ರೆಸ್ಸಿಗರು ಬಿ ಜೆ ಪಿಗರನ್ನು ಕುಟುಕ್ತಾ ಇದ್ದಾರೆ ಸಹಜವಾಗಿ ಬಿ ಜೆ ಪಿಗರು ಕ್ಲೈಮ್ ಮಾಡೋದು ನಾವು ಹಿಂದೂಗಳ ಪರ ಅವಿನೇರವಾಗಿ ಮುಸಲ್ಮಾನರ ವಿರೋಧಿ ಅನ್ನೋದನ್ನು ಬಿ ಜೆ ಪಿಗರು ಪ್ರೂವ್ ಮಾಡ್ಕೋತಾರೆ ಭಾಳಷ್ಟು ಬಾರಿ ಮುಸಲ್ಮಾನರು ಒಟ್ಟೇ ಬೇಡ ಎಷ್ಟೋ ಜನ ಬಿ ಜೆ ಪಿ ನಾಯಕರು ಹೇಳಿದ್ದಾರೆ ಕಡೆ ಕಾಂಗ್ರೆಸ್ಸಿಗರು ಮುಸಲ್ಮಾನರನ್ನು ಓಲೈಕೆ ಮಾಡ್ತಾರೆ ಅನ್ನೋದು ಬಿ ಜೆ ಪಿಗರ ಆರೋಪ ಸೊ ಆಗ ಕ್ಲಿಯರ್ ಕಟ್ಟಕ್ಕೆ ಮುಸ್ಲಿಮರ ಪರ ಕಾಂಗ್ರೆಸ್ಸು ಹಿಂದುಗಳ ಪರ ಬಿ ಜೆ ಪಿ ಅನ್ನೋ ರೀತಿಯ ಮೈಂಡ್ಸೆಟ್ ಜನರಲ್ಲಿದೆ ನೇಹ ಪ್ರಕರಣ ಯಂಗ್ಸ್ಟರ್ ಮನಸ್ಸುಗಳಲ್ಲಿ ಪೋಷಕರಲ್ಲಿ ಒಂದು ರೀತಿಯ ಆತಂಕ ಆಲೋಚನೆಗಳನ್ನ ಹುಟ್ಟು ಹಾಕಿರ್ತಕ್ಕಂಥ ಸತ್ಯ ಇದು ಮಾಧ್ಯಮಗಳು ಹುಟ್ಟು ಹಾಕಿದೆ ಅಂತ ಕಾಂಗ್ರೆಸ್ಸಿಗರಿಗೆ ಟೀಕೆ ಮಾಡ್ತವ್ರೆ ಮೊನ್ನಿಂದ ನಾನು ನೋಡ್ತಾ ಇದ್ದೀನಿ ನಮ್ಮ ಜವ್ರು ಮಾಡ್ತಿದ್ದೀನಿ ಸೊ ಆದರೆ ಆಯಾ ಪಕ್ಷಗಳ ನಡವಳಿಕೆ ಬಿ ಜೆ ಪಿ ಓಪನ್ ಆಗಿ ನಾವು ಹಿಂದುಗಳ ಪರ ಅನ್ನೋದು ಕಾಂಗ್ರೆಸ್ ಹಿಂದುತ್ವದ ವಿಷಯಗಳನ್ನ ಕೆಣಕೋದು ಕೆದಕೋದು ವಿರೋಧ ಮಾಡೋದು ಅಲ್ಪಸಂಖ್ಯಾತರ ಓಲೈಕೆ ಮಾಡ್ತಾರೋ ಅನ್ನೋ ಚರ್ಚೆಗಳು ಕ್ಲಿಯರ್ ಕಟ್ ಆಗಿದೆ ಅದರಲ್ಲೇನು ಏನು ವ್ಯತ್ಯಾಸಗಳೇನಿಲ್ಲ ಸೊ ಹಾಗಾಗಿ ಈ ನೇಹಾ ಪ್ರಕರಣದ ನಂತರ ಕಾಂಗ್ರೆಸ್ ಲೋಕಸಭೆ ಚುನಾವಣೆಯಲ್ಲಿ ಏನು ಎಲೆಕ್ಷನ್ ಘೋಷಣೆ ನಂತರ ಪಿಕಪ್ ಆಗಿತ್ತು ಸೊ ಅದೆಲ್ಲ ಒಂದು ಸ್ವಲ್ಪ ಹಿನ್ನಡೆ ಆಗ್ತಾ ಇದೆ ಅನ್ನೋ ಚರ್ಚೆ ದಟ್ಟವಾಗಿದೆ ಆ ದಿಸೆಯಲ್ಲಿ ಬಿ ಜೆ ಪಿ ಕೂಡ ಅದನ್ನು ರಾಜಕೀಯವಾಗಿ ಬಳಸಿಕೊಳ್ತಿದೆ ನೋ ಡೌಟ್ ನೇಹಾ ಪ್ರಕರಣವನ್ನು ಬಿ ಜೆ ಪಿ ಕಾಂಗ್ರೆಸ್ ಸರ್ಕಾರ ಹಿಂದೂಗಳ ವಿರೋಧಿ ಮುಸಲ್ಮಾನರ ಪರ ಅನ್ನೋದನ್ನ ಜನರಲ್ಲಿ ಪದೇ 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 ಹೇಳುವಂಥ ಕೆಲಸವನ್ನು ಮಾಡ್ತಿದೆ ಆ ದಿಸೆಯಲ್ಲಿ ಪ್ರತಿಭಟನೆಗಳು ಕೂಡ ಮಾಡಿ ಕಾಂಗ್ರೆಸ್ ಅಗೇನ್ ಆ ಬ್ರ್ಯಾಂಡಲ್ಲೇ ಅಂತ ಮಾಡ್ತಿದ್ದಾರೆ ಇದು ಲೋಕಸಭೆಯಲ್ಲಿ ಬಹುದೊಡ್ಡ ಒಡೆತ ಆಗುವಂಥ ಸಾಧ್ಯತೆ ದಟ್ಟವಾಗಿದೆ ಸಿದ್ದರಾಮಯ್ಯ ಸರ್ಕಾರದ ಮಂತ್ರಿಗಳ ಹೇಳಿಕೆಗಳು ನಾಯಕರ ನಡವಳಿಕೆಗಳು ಹಿಂದುತ್ವ ದೇಶ ಧರ್ಮ ಅಂತ ನೋಡುವಂಥ ಬಿ ಜೆ ಪಿ ನಾಯಕರನ್ನ ಕೆರಳಿಸಿದೆ ಯುನೈಟ್ ಆಗುವಂಥ ಮಾಡಿದೆ ಸೊ ಹಾಗಾಗಿ ನೇಹ ಪ್ರಕರಣ ಕಾಂಗ್ರೆಸ್ ಹೈರಾಣ ಅನ್ನೋ ಸನ್ನಿವೇಶ ನಿರ್ಮಾಣ ಆಗಿದೆ ನಿಮ್ಮ ಪ್ರಕಾರ ಒಪಿನಿಯನ್ ಸಹಜ ತಾವೇನು ಹೇಳ್ತೀರಿ ಕಾಂಗ್ರೆ ಬಿ ಜೆ ಪಿ ನಾಯಕರು ಆರೋಪ ಮಾಡುವಂತೆ ಕಾಂಗ್ರೆಸ್ ಸರ್ಕಾರ ಹಿಂದೂಗಳ ವಿರೋಧಿಯೇ ಬಿ ಜೆ ಪಿ ನಾಯಕರು ಆರೋಪ ಮಾಡುವಂತೆ ನೇಹ ಪ್ರಕರಣದಿಂದ ಕಾಂಗ್ರೆಸ್ಗೆ ನಷ್ಟ ಆಗ್ತಿದೆಯಾ ರಾಜಕೀಯವಾಗಿ ಬಿ ಜೆ ಪಿ ಅನುಕೂಲವನ್ನು ಪಡ್ಕೊಳ್ತಿದೆಯಾ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ